ಎಷ್ಟು ದಿನಗಳಾದ್ಮೇಲೆ ಕಾಲ್ ಮಾಡಿ ಬರೋದು ಕೇಳಿದ್ಯಾ? ಏನ್ ವಿಷಯ? ನಿಮ್ಮತ್ರ ಒಂದು ಇಂಪಾರ್ಟೆಂಟ್ ವಿಷಯ ಶೇರ್ ಮಾಡಬೇಕು ಅಂತಿತ್ತು, ಅದಕ್ಕೆ ಕರೆದೆ. ಏನೇ? ಏನಾದರೂ ಸರ್ಪ್ರೈಸ್ ಇದೆಯಾ? ಒಂಥರ ಸರ್ಪ್ರೈಸ್. ಅದು ಈ ಸಲ ವಿಜಯನಗರ ಕ್ಷೇತ್ರದಲ್ಲಿ ನಡೀತಿರೋ ಬೈ ಎಲೆಕ್ಷನ್ ಅಲ್ಲಿ ನಾನು ನಿಲ್ಬೇಕು ಅನ್ಕೊಂಡಿದ್ದೀನಿ. ಏನ್ ಗೀತಾ ತಮಾಷೆ ಮಾಡ್ತಾ ಇಲ್ಲ ತಾನೆ? ಹಲೋ, ವಿಜಿನೂ ಇಲ್ಲೇ ಎಲ್ಲೋ ಇರ್ಬೇಕು ನೋಡ್ರು. ಇವರಿಬ್ರು ಸೇರ್ಕೊಂಡು ನಮ್ಮನ್ನ ಮಕ್ಕರ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅದೆಲ್ಲ ನನ್ಗೆ ಅವಶ್ಯಕತೆ ಇಲ್ಲ. ನಾನು ಡಿಸೈಡ್ ಮಾಡಾಯ್ತು, ಇದನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಕರೆದೆ. ಏ ಗೀತಾ, ನೀನ್ ಈ ತರ ಮಾಡೋಕ್ ಹೇಗ್ ಸಾಧ್ಯ? ಅಲ್ಲ, ನೀನ್ ಏನ್ ಮಾಡ್ತಾ ಇದೀಯ ಅಂತ ಪರಿಜ್ಞಾನ ಇದೆಯಾ ನಿನ್ಗೆ? ಇದ್ರಿಂದ ನಿನ್ ಲೈಫ್ಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ಯೋಚನೆ ಮಾಡಿದ್ಯಾ? ಅಲ್ಲ, ಹೋಗಿ ಹೋಗಿ ವಿಜಯ್ ಅಮ್ಮನ ಮುಂದೆ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಇದರಿಂದ ವಿಜಯ್ಗೆ ಎಷ್ಟು ಕೋಪ ಬರುತ್ತೆ ಅಂತ ಗೊತ್ತಿದೆಯಾ ನಿನ್ಗೆ? ಇದಕ್ಕೆಲ್ಲ ವಿಜಯ್ ಒಪ್ಕೋತಾನ ಹೇಳು. ಇದು ನಿನಗೆ ತಪ್ಪು ಅಂತ ಅನಿಸ್ತಿಲ್ವಾ ಗೀತಾ? ಗೀತಾ, ನಿನ್ ಡಿಸಿಷನ್ ಕರೆಕ್ಟ್ ಆಗಿದೆ, ಆದ್ರೆ ನೀನ್ ನಿನ್ನ ಅತ್ತೆ ಎದುರು ಕಂಟೆಸ್ಟ್ ಮಾಡ್ತಿದ್ಯಾ. ನಿನ್ನ ಮತ್ತೆ ವಿಜಯ್ ಮಧ್ಯೆ ಇರೋ ಸಂಬಂಧ ಮತ್ತೆ ಹಾಳಾಗಲ್ವಾ? ವಿಜಿ ನಿನ್ಗೂ ಸಪೋರ್ಟ್ ಮಾಡೋಕ್ಕಾಗದೆ, ಭಾನುಮತಿ ಆಂಟಿಗೂ ಸಪೋರ್ಟ್ ಮಾಡೋಕ್ಕಾಗದೆ ಹಿಕ್ಕಟ್ಟಲ್ಲಿ ಸಿಕ್ಕಾಕೊಂತಾನೆ ಕಣೆ. ಪ್ಲೀಸ್ ಯೋಚನೆ ಮಾಡು. ಎಲ್ಲ ಥರ ಯೋಚನೆ ಮಾಡಿನೇ ನಾನು ಡಿಸಿಷನ್ಗೆ ಬಂದಿರೋದು. ಗೀತಾ, ಈ ವಿಚಾರ ಸುಶೀಲ್ ಆಂಟಿಗೆ ಗೊತ್ತಿದ್ಯಾ? ಒಂದ್ ವೇಳೆ ಅವ್ರಿಗೆ ಗೊತ್ತಾದ್ರು ಅವರು ನಿಲ್ಲೋದು ಬೇಡ ಅಂತಾನೆ ಹೇಳ್ತಾರೆ. ಯೋಚನೆ ಮಾಡು. ಯಾರು ಒಪ್ತಾರೋ ಬಿಡ್ತಾರೋ ನನ್ಗೆ ಗೊತ್ತಿಲ್ಲ. ನನ್ನ ತಾಯಿನ ವಿಜಯನ ಒಪ್ಸೋ ಜವಾಬ್ದಾರಿ ನಂದು. ಆದರೆ ನೀವೆಲ್ಲರೂ ನನ್ನ ಡಿಸಿಷನ್ಗೆ ಕೈ ಜೋಡಿಸ್ತೀರಾ? ನೀವೆಲ್ಲರೂ ನನ್ನ ಜೊತೆ ನಿಲ್ತೀರಾ? ಗೀತಾ, ಅದು ಎಲೆಕ್ಷನ್ ಬಿಟ್ಟು ಬೇರೆ ವಿಚಾರ ಆಗಿದ್ದಿದ್ರೆ ಸಪೋರ್ಟ್ ಮಾಡ್ತಾ ಇದ್ವಿ. ಅರ್ಥ ಆಯ್ತು. ನೀವ್ ಯಾರು ನಂಗೆ ಸಪೋರ್ಟ್ ಮಾಡಲ್ಲಲ್ವಾ? ಥ್ಯಾಂಕ್ ಯು ಸೋ ಮಚ್. ನಾನು ಒಬ್ಳೆ ಇದನ್ನೆಲ್ಲ ಫೇಸ್ ಮಾಡ್ಕೊತೀನಿ. ಇಷ್ಟೊತ್ತವರೆಗೂ ನಿಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ನನ್ನ ಮಾತು ಕೇಳಿಸ್ಕೊಂಡ್ರಲ್ಲ, ತುಂಬಾ ಥ್ಯಾಂಕ್ಸ್. ಬರ್ತೀನಿ. ಗೀತಾ, ಅಲ್ಲ ಏನಾಗಿದೆ ಅವಳಿಗೆ? ಎಲ್ಲ ಸರಿ ಹೋಗ್ತಿದೆ ಅನ್ನೋಷ್ಟರಲ್ಲಿ ಇರೋ ಬರೋ ಸಮಸ್ಯೆನೆಲ್ಲ ತಲೆ ಮೇಲೆ ಹೇಳ್ಕೊಂತಾಳೆ. ನನಗೆ ಯಾಕೋ ಇವಳು ಎಡವಟ್ ಮಾಡ್ಕೊಂತಿದ್ದಾಳೆ ಅಂತ ಅನಿಸ್ತಿದೆ. ಮೇಡಮ್ ನಮಸ್ಕಾರ. ರಂಗಸ್ವಾಮಿ ಅವರೇ, ಈಗಷ್ಟೇ ಸ್ವಾಮೀಜಿನ ಭೇಟಿ ಮಾಡಿ ಬರ್ತಾ ಇದ್ದೀವಿ. ಫಾರ್ಮ್ ಫಿಲ್ ಮಾಡೋದಕ್ಕೆ ಇದೇ ಸರಿಯಾದ ಟೈಮ್. ಪೂಜೆ ಮಾಡಿ ಶುರು ಮಾಡಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ನಾವು ಅದಕ್ಕೆ ವೇಟ್ ಮಾಡ್ತಾ ಇದೀವಿ ಮೇಡಮ್. ಪೂಜೆ ಮಾಡಿಸಿ, ನೀವು ಬಯಸಿದಾಗೆ ಆಗುತ್ತೆ. ಅಮ್ಮ, ನಿನಗೆ ಒಳ್ಳೇದಾಗಲಿ, ಟೈಮ್ ಚೆನ್ನಾಗಿದೆ, ತಗೊಮ್ಮ ಫಿಲ್ ಮಾಡು. ವಿಜಿ, ನೀನು ನನಗೊಂಥರ ಲಕ್ಕಿ ಚಾಮ್ ಇದ್ದ ಹಾಗೆ ಕಣೋ. ಇದೆಲ್ಲ ನಿನ್ನಿಂದಾನೆ. ನೀನು ಈ ಫಾರ್ಮ್ನ ಫಿಲ್ ಮಾಡಿದ್ರೆ ನಾನು ಖಂಡಿತ ಗೆದ್ದೇ ಗೆಲ್ತೀನಿ. ನೀನು ಈ ಫಾರ್ಮ್ನ ಫಿಲ್ ಮಾಡೋಕಂದ. ಸರಿ ಮ. ಅಮ್ಮ, ಅಮ್ಮ ಏನೇ? ಬಾರಮ್ಮ ಇಲ್ಲಿ. ಅಮ್ಮ ಟಂಟಡಾನ್. ಏನೇ ಅದು? ಏನಂತ ನನ್ನೇ ಕೇಳಿದ್ರೆ ನೀನೇ ಗೆಸ್ ಮಾಡು. ಅದೇನು ಅಂತ ತೋರಿಸಿದ್ರೆ ತಾನೇ ಗೆಸ್ ಮಾಡೋದು. ತಗೋ. ಎಲೆಕ್ಷನ್ ನಿಲ್ಲೋದಕ್ಕೆ ನಾಮಿನೇಷನ್ ಫಾರಂ ಅಮ್ಮ. ಓ, ನಿಮ್ಮ ಅತ್ತೆದಾ? ನೋಡಿದ್ಯಾ, ನಿಂದು ಅದೃಷ್ಟದ ಕೈ ಅಂತ ನಿನ್ ಕೈಲಿ ತರಿಸಿದಾರ? ಅಮ್ಮ, ಇದು ಅತ್ತೆ ಕಂಟೆಸ್ಟ್ ಮಾಡಕ್ಕಲ್ಲ. ಮತ್ತಿನ್ಯಾರಿಗೆ? ನನಗೆ ಅಮ್ಮ. ನಾನು ಬೈ ಎಲೆಕ್ಷನ್ಗೆ ನಿಲ್ತಾ ಇದ್ದೀನಿ. ಏನು, ನೀನು ಎಲೆಕ್ಷನ್ಗೆ ನಿಂತ್ಕೋತಿದ್ಯಾ? ತಮಾಷೆ ಮಾಡಬೇಡಾಗಿತ್ತ? ಹೌದಮ್ಮ, ನಾನು ಎಲೆಕ್ಷನ್ಗೆ ನಿಲ್ತಾ ಇದ್ದೀನಿ. ನಿನ್ಗೆ ಯಾಕೆ ಬಂತು ಇಂಥ ದುರ್ಬುದ್ಧಿ? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನಿನ್ಗೆ ಯಾಕೆ ಬೇಕಿದೆಲ್ಲ? ನಿಮ್ಮ ಅತ್ತೆ ನಿಂತ್ಕೋತಿದ್ದಾರೆ ತಾನೆ, ಅದೇ ಸಾಕು. ನಿನ್ಗೆ ಯಾಕೆ ಈ ರಾಜಕೀಯದ ಹುಚ್ಚೆಲ್ಲ? ಯಾಕೆ ಬೇಡವಾದ ಕೆಲಸನೇ ಮಾಡಿ ಮಾಡಿ ನನಗೆ ನೋವು ಕೊಡ್ತೀಯ? ನಾನು ಬದುಕಿರೋದು ನಿನ್ಗೆ ಇಷ್ಟ ಇಲ್ವೇನೆ? ಅವ ಯಾಕಮ್ಮ ಹೀಗೆ ಮಾತಾಡ್ತಿದ್ಯಾ? ನಿನ್ ಹೇಗೆ ಮಾತಾಡ್ತಾರೆ? ನಿನ್ಗಿಷ್ಟ ಬಂದಂಗೆ ನಿನ್ ಮಾಡ್ತಾ ಇರು. ಮತ್ತೆ ತಾಯಿ ಅಂತ ನಾನು ಯಾಕೆ ಬೇಕು? ಇಷ್ಟೇ ಆದ್ರೂ ರಕ್ತಗತವಾಗಿ ಬಂದಿರೋ ಬುದ್ಧಿ ಅಲ್ವಾ?
ಎಲ್ಲಿ ಹೋಗುತ್ತೆ ನೋಡು. ಅಂದ್ರೆ ನಿಮ್ಮಪ್ಪಂಗೂ ಹಠದ ಸ್ವಭಾವ ಅಲ್ವಾ, ಅದೇ ನಿನಗೂ ಬಂದಿದೆ ಅಂತ ಹೇಳಿದೆ. ಅಳಿ ಅಂದ್ರೆಗೆ ಈ ವಿಚಾರ ಗೊತ್ತಾದ್ರೆ ಅವ್ರು ಸುಮ್ಮನಿರ್ತಾರೇನೆ? ಅವ್ರ ತಾಯಿ ಎದುರಿಗೆ ನೀನು ಎಲೆಕ್ಷನ್ಗೆ ನಿಲ್ತಿದ್ಯಾ, ಅವ್ರು ಏನಂತ ತಿಳ್ಕೊಳಲ್ಲ. ಈ ಕಡೆ ನಮ್ಮ ಬುದ್ಧಿನೂ ಕೇಳಲ್ಲ, ಇನ್ನಿನ್ ಸ್ವಂತ ಬುದ್ಧಿ ಕೋತಿಗೆ ಹೆಂಡ ಕುಡ್ಸಿದ ತರ ಇದೆ. ಏನಾಗುತ್ತೋ ಏನೋ, ಒಟ್ಟಿನಲ್ಲಿ ನಿನ್ ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ಅದೇ ಆಗುತ್ತೆ ಬಿಡು. ನನ್ನ ಗೋಳು ಹುಯ್ಕೊಂಡಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಆಗಲ್ಲ. ಏನಾದ್ರೂ ಮಾಡ್ಕೊ. ಸ್ವಲ್ಪ ನನ್ನ ಮಾತು ಕೇಳು ಅಮ್ಮ. ಅಮ್ಮ ಬಾರ್ದು ಅಂತ ಅನ್ಕೋತೀನೋ ಅದೇ ಆಗ್ತಾ ಇದೆ. ಎಷ್ಟೇ ಆಗ್ಲಿ ರಕ್ತದಲ್ಲಿರೋ ಗುಣ ಅಲ್ವಾ, ಯಾರು ತಾನೇ ಬದಲಾಯಿಸಕ್ಕಾಗತ್ತೆ? ಎಲ್ಲ ನನ್ನ ಕರ್ಮ. ಕ್ವಾಲಿಫಿಕೇಶನ್ ಏನು ಕಂದ? ನನ್ನ ಕ್ವಾಲಿಫಿಕೇಶನ್ ನಿನಗೆ ಗೊತ್ತಿಲ್ವಾ? ನೋಡಮ್ಮ, ನಿನ್ ಕ್ವಾಲಿಫಿಕೇಶನ್ ತಿಳ್ಕೊಳ್ಳೋ ಸಿಚುವೇಶನೇ ಬಂದಿಲ್ಲ. ಹೇಳಮ್ಮ, ನಿನ್ ಕ್ವಾಲಿಫಿಕೇಶನ್ ಏನು? ಅದು ಎಮ್ ಎಸ್ ಸಿ ಕಣೋ, ಡಬಲ್ ಡಿಗ್ರಿ ಆಗಿದೆ ನಂದು. ಎಮ್ ಎಸ್ ಸಿ ಅಂತ ಫಿಲ್ ಮಾಡಿ. ಎಮ್ ಎಸ್ ಸಿ ಡಬಲ್ ಡಿಗ್ರಿ, ಅದು ಯಾವಾಗ ಆಗಿದ್ದು ತಂಗಿ? ಅವ ಎಸ್ ಎಸ್ ಎಲ್ ಸಿ ಮುಗಿಸೋಕೆ 2 ವರ್ಷ ಆಗಿತ್ತು. ಆಮೇಲೆ ಕಷ್ಟಪಟ್ಟು 3 ವರ್ಷ ತಗೊಂಡು ಹೆಂಗೋ ಡಿಗ್ರಿ ಮುಗಿಸ್ದೆ. ಈಗ ಅಪ್ಪಲ್ಲಿ ಎಮ್ ಎಸ್ ಸಿ ಯಾವಾಗ ಆಯ್ತು ತಂಗಿಯವ? ಹಂಗೆಲ್ಲ ಸುಳ್ಳು ಸುಳ್ಳು ಹೇಳಕ್ ಹೋಗ್ಬೇಡ ತಂಗಿಯವ. ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡೋದಿರುತ್ತೆ, ಆಮೇಲೆ ಅರ್ಜೆಂಟಾಗಿ ತಗೊಂಬಾ ಅಂತ ಹೇಳಿದ್ರೆ ಎಲ್ಲಿ ಹೋಗೋಣ? ಏನು ಕಡಲೆಪುರಿ ಅನ್ನೋದು ತಗೊಂಬರಕ್ಕೆ? ಯಾವುದೋ ಒಂದು ಡೂಪ್ಲಿಕೇಟ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿದ್ರೆ ಆಗುತ್ತೆ. ಈಗ ಸ್ವಲ್ಪ ಬಾಯಿ ಮುಚ್ಕೊಂಡು ತಗೊಂಡಿರ್ತೀಯ? ಅದಷ್ಟು ಸುಲಭ ಅಂದ್ಕೊಂಡಿದ್ಯಾ ತಂಗಿಯವ? ಅದೇನಾದರೂ ಸುಳ್ಳು ಸುಳ್ಳು ಅಂತ ಗೊತ್ತಾದರೆ ನಿನ್ನ ಫಾರಮರೇ ರಿಜೆಕ್ಟ್ ಆಗುತ್ತೆ, ಆಮೇಲೆ ನೀನು ಕಂಟೆಸ್ಟೇ ಮಾಡೋಕ್ಕಾಗಲ್ಲ ತಂಗಿಯವ. ಆಮೇಲೆ ಹೆಂಗೆ ಮಾಡ್ತೀಯ? ಈಗ ಸತ್ಯಕ್ಕೆ ಹೀಗೆ ಇರಲಿ, ಆಮೇಲೆ ಏನೊಂದು ಮಾಡೋಣ. ಈಗ ನೀನು ಮ್ಯಾನೇಜ್ ಮಾಡು. ಮ್ಯಾನೇಜ್ ಬೇರೆ ಮಾಡಬೇಕಾ? ಅಯ್ಯೋ ಭಗವಂತ, ಫಾರಮ್ ಫಿಲ್ ಮಾಡುವಾಗಲೇ ಇಷ್ಟೊಂದು ವಿಘ್ನ. ಇನ್ನು ಎಲೆಕ್ಷನ್ ಮುಗಿಯುವಷ್ಟರಲ್ಲಿ ಅದು ಇನ್ನೇನು ಕಾದಿದೆಯೋ. ದೇವ್ರೇ, ನನ್ನ ತಂಗಿ ಮನ್ಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಇವನಿಗೇನು ಹೊತ್ತು ಗೊತ್ತೇನಿಲ್ವ? ನನ್ನನ್ನೇ ನಿಮ್ಮ ಗರ್ಲ್ಫ್ರೆಂಡ್ ಅಂತ ತಿಳ್ಕೊಂಡಿದ್ದಾನೆ ಹೆಂಗೆ? ಒಂದು ನಿಮಿಷ, ಬಂದೆ. ನಂದೇನಾದ್ರು ಸೈನ್ ಬೇಕಿದ್ರೆ ಕರಿ. ಓಕೆನಾ? ಬಂದೆ ಒಂದು ನಿಮಿಷ. ಹಾಂ ಹೇಳಪ್ಪ ಕಂದ, ಏನು ವಿಷಯ? ಅಂಕಲ್ ತುಂಬ ಅರ್ಜೆಂಟು. ಅದಕ್ಕೆ ನಾನೇನೀಗ ನಿನ್ನ ಹಿಂದೆ ಚೆಂಬಿಡ್ಕೊಂಬರ್ಬೇಕಾ? ನನಗೇನಪ್ಪ ಹೇಳ್ತೀಯ ಅದನ್ನು? ಅಯ್ಯೋ ಅಂಕಲ್, ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯ ಹೇಳಬೇಕಿತ್ತು, ಅದಕ್ಕೆ ಫೋನ್ ಮಾಡಿದ್ದು. ನೋಡಪ್ಪ ಕಂದ, ನಾನು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೀನಪ್ಪ, ನಾನು ಫ್ರೀ ಆದರೆ ಆಮೇಲೆ ನಿಂಗೆ ಫೋನ್ ಮಾಡ್ತೀನಿ. ಓಕೆನಾ? ಅಂಕಲ್ ಈಗ ಈ ವಿಷಯ ಕೇಳಿಲ್ಲ ಅಂದರೆ ಮುಂದೆ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್? ಸರಿ ಅದೇನು ಹೇಳು ಬೇಗ, ನಂಗೆ ಟೈಮ್ ಇಲ್ಲ ಕಣೋ, ಬೇಗ ಹೇಳು. ಅಂಕಲ್ ನಿಮಗೆ ವಿಷಯ ಗೊತ್ತಾ? ಗೀತೆ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾಳೆ, ಅದು ವಿಜಯ್ ಅವ್ರ ತಾಯಿ ಆಪೋಸಿಟ್ ಆಗಿ. ಈಗ ನೀವು ಬ್ಯುಸಿ ಇದ್ದೀರಾ ಅನ್ಸುತ್ತೆ, ಫ್ರೀ ಆದ್ಮೇಲೆ ನಾನೇ ಕಾಲ್ ಮಾಡ್ತೀನಿ ಬಿಡಿ. ಹಲೋ ಹಲೋ, ಏ ಹಲೋ, ನನ್ನ ಹಾರ್ಟ್ ಇನ್ನು ಮಗು ಥರ ಇದೆ ಕಣ್ರು, ಯಾಕ್ರು ಹಿಂಗೆ ಸಡನ್ ಆಗಿ ಜರ್ ಕೊಡ್ತೀರ? ಹಾರ್ಟ್ ಪೇಷಂಟ್ ಆಗೋಗ್ತೀನಿ ಅಂತ ಭಯ ಆಗ್ತಿದೆ ಕಣ್ರು. ಅಲ್ಲ ಕಣೋ,
ನೀನೇ ಫೋನ್ ಮಾಡಿಬಿಟ್ಟು ನೀನೇ ವಿಷಯ ಹೇಳಿ ಈಗ ನೀನೇ ಟಕ್ ಅಂತ ಕಟ್ ಮಾಡಿಬಿಟ್ರೆ ನನಗೆ ಹೆಂಗೋ ಆಗುತ್ತೆ ಯೋಚನೆ ಬಿಡು. ನಿಮ್ಗೆಲ್ಲ ಯಾವ ನನ್ನ ಮಗನೋ ವಾಕ್ ಸ್ವಾತಂತ್ರ್ಯ ಕೊಟ್ಟಿರೋದು? ಮಗ ಸಿತಾರ ಅಂಕಲ್ಗೆ ಈ ವಿಷಯ ಹೇಳಿದ್ರೆ ಅವ್ರ ತಲೆನೇ ಕೆಡ್ಸ್ಕೋತಿಲ್ವಲ್ಲೋ, ಮೋಸ್ಟ್ಲಿ ಅವ್ರು ಬಿಸಿ ಇದ್ದಾರೆ ಅನ್ಸುತ್ತೆ. ಹಲೋ ಅಂಕಲ್, ಕಾಲ್ ಯಾಕೆ ಕಟ್ ಮಾಡಿದೆ? ಓ ಮಗ, ಅವ್ರು ಬಿಸಿ ಇದ್ದಾರೆ ಅನ್ಸುತ್ತೆ ಕಣ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನೇ ಕಟ್ ಮಾಡಿದೆ. ಹೌದಾ? ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನಿಮ್ಮ ಕೈಲೆಲ್ಲ ಏನಕ್ಕೋ ಫೋನು? ಅಯ್ಯೋ ಭಗವಂತ, ಈ ಜೀವ ಇನ್ನೇನೇನಿಲ್ಲ ಅನುಭವಿಸ್ಬೇಕು. ಇವ್ರೆ ಪದೇ ಪದೇ ಫೋನ್ ಮಾಡ್ತಿದ್ದಾರೆ. ಇರು, ವಿಷಯ ಏನು ಅಂತ ಕೇಳೋಣ. ಹಲೋ ಅಂಕಲ್ ಹೇಳಿ. ಅದೇ ರಾಜ ನೋಡು, ಹಿಂಗೆಲ್ಲ ಅರ್ಧಂಬರ್ಧ ಹೇಳ್ಬಿಟ್ಟು ಟಕ್ ಅಂತ ಫೋನ್ ಕಟ್ ಮಾಡ್ಬಾರ್ದು ಕಣೋ, ಜೀವ ತಡ್ಕೊಳ್ಳಲ್ಲ. ಅದೇನ ಅವಾಗ ಹೇಳಿದ್ಯಲ್ಲ ಅದ ನೀನೊಂದ್ಸರಿ ರಿಪೀಟ್ ಮಾಡು ರಾಜ. ಅಂಕಲ್ ಯಾಕೆ ಆಗ್ಲೇ ಹೇಳಿದ್ನ ಕೇಳಿಸ್ಕೊಂಡಿಲ್ವಾ ನೀವು? ಅಲ್ಲ ಕಂದ, ಕೇಳಿ ಶಾಕ್ ಆಗೇ ಅಲ್ವೇನೋ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಮತ್ತೆ ಫೋನ್ ಮಾಡಿರೋದು ನಾನು. ಅಂಕಲ್ ಈಗ ಮತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಗೀತಾ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಕ್ಕೆ ನಾಮಿನೇಷನ್ ಸರ್ಟಿಫಿಕೇಟ್ ನ ತಂದಿದ್ದಾಳೆ. ನೀನು ನನಗೆ ಇನ್ಫಾರ್ಮೇಶನ್ ಕೊಡ್ತಿದ್ಯಾ ಅಥವಾ ಕನ್ಫರ್ಮ್ ಆಗಿ ಹೇಳ್ತಿದ್ಯಾ? ಅಂಕಲ್ ಇನ್ಫಾರ್ಮೇಶನ್ ಕನ್ಫರ್ಮೇಶನ್ ಎರಡೂ ಕೊಡ್ತಾ ಇದ್ದೀನಿ. ಅಲ್ಲ ನಾನೇನ್ ಸುಳ್ಳು ಹೇಳ್ತಾ ಇದ್ದೀನಾ? ಎಷ್ಟೇ ಆಗ್ಲಿ ನಾವು ನೀವು ಒಂದೇ ಅಲ್ವಾ? ನಿಮ್ಗೆ ಗೊತ್ತಲ್ವಾ ಗೀತಾನ ವಿಜಿನ ಇಬ್ರು ಒಂದ್ ಮಾಡಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದೀವಿ ಅಂತ. ಹೌದು ಹೌದು ಹೌದು, ತುಂಬಾ ಕಷ್ಟಪಟ್ಟಿದ್ವಿ. ಹೌದು, ಗೀತೆ ಎಲೆಕ್ಷನ್ ನಿಲ್ಲೋದ್ರಿಂದ ಏನು ಸಮಸ್ಯೆ ಆಗ್ಬಾರ್ದಲ್ವಾ, ಅದಕ್ಕೆ ನಿಮ್ಗೆ ಇನ್ಫಾರ್ಮ್ ಮಾಡೋಣ ಅಂತ ಫೋನ್ ಮಾಡಿದೆ. ಒಳ್ಳೆ ವಿಚಾರ, ಒಳ್ಳೆ ವಿಚಾರ. ಏನಪ್ಪ ನಮ್ಮ ಗ್ರಹಚರಣೆ ಸರಿ ಇಲ್ಲ. ಆಯ್ತಪ್ಪ ಕಟ್ ಮಾಡು, ಕಟ್ ಮಾಡು, ನಾನು ಮಾಡಲ್ಲ. ಓ ಮಗ, ಈ ಇನ್ಫಾರ್ಮೇಶನ್ನ ಸೀಟ್ ಹೇಳ್ಬೇಕಾಗಿತ್ತು ಅಂಕಲ್ಗೆ, ನಾನೇ ಹೇಳ್ಬಿಟ್ಟೆ. ಅಮ್ಮ ಸೈನ್ ಮಾಡಬ. ಅಮ್ಮ ಎಕ್ಸ್ಕ್ಯೂಸ್ ಮೀ, ಹಂಗೆ ಬಾ ಒಂದು ನಿಮಿಷ ಬರ್ತೀಯ ಮಾತಾಡ್ಬೇಕು. ಅರ್ಜೆಂಟ್ ಇದೆ ಅಣ್ಣ. ಹಾಂ ಸಿಕ್ಕಾಪಟ್ಟೆ ಅರ್ಜೆಂಟ್ ಇದೆ. ಅದು ಸ್ವಾಮೀಜಿ ಏನೋ ಒಂದು ಬೇರೆ ಪೂಜೆ ಮಾಡೋಕ್ಕೆ ಹೇಳಿದರು. ಅದು ಬರ್ತಾಳೆ, ಒಂದು ನಿಮಿಷ ನೀನು ಫಿಲ್ ಮಾಡು, ಫಿಲ್ ಮಾಡು. ಯಾವ ಜನ್ಮದ ಕರ್ಮ ತಂಗ್ಯವ ಇದು? ಎಲ್ಲಾರ ಹಣೆಬರಣ ಬ್ರಹ್ಮ ಬರೆದ್ರೆ ನಿನ್ನ ಹಣೆಬರಣ ಯಕಶ್ಚಿತ ಒಬ್ಳು ಹೂಮಾರೋಳು ಬರೆಯಂಗಾಯ್ತಲ್ವ ತಂಗ್ಯವ್ವ? ಏನಣ್ಣ ನೀನು, ಏನೋ ಒಳ್ಳೆ ಕೆಲಸ ನಡೀತಾ ಇದೆ, ಇಂಥ ಟೈಮಲ್ಲಿ ಅಪಶಕುನದ ಮಾತು ಬೇಕಾ? ಎಲ್ಲ ಬಿಟ್ಟು ಅವಳ ವಿಷಯನ ಯಾಕೆ ಇವಾಗ ಮಾತಾಡ್ತಿದ್ಯಾ? ಎಲೆಕ್ಷನ್ ಅಲ್ಲಿ ನಿನ್ಗೆ ಯಾರು ಎದುರಾಳಿಗಳೇ ಇಲ್ಲ ಅಂತ ಅನ್ಕೊಂಡಿದ್ವು ನಾವು ಅಲ್ವಾ? ಇದಾರೆ, ಸಾರಿ ಇದಾಳೆ. ಹಾಗಾದ್ರೆ ಆ ಹೂ ಮಾರೋಳು ಕಾಂಟೆಸ್ಟ್ ಮಾಡ್ತಿದ್ದಾಳ? ಹೌದು. ಗೀತಾ ಯಾಕೆ, ಯಾಕೆ ನಾನಿಡೋ ಪ್ರತಿ ಹೆಜ್ಜೆಗೂ ಅಡ್ಗಾಲು ಹಾಕ್ತಾ ಬರ್ತಿದ್ಯಾ? ನನಗೆ ಎದುರಾಳಿಯಾಗಿ ನಿಂತರೆ ನಿನಗೆ ಏನೇ ಸಿಗುತ್ತೆ? ಮಣ್ಣು ಇಲ್ಲ. ಇವಳದು ದಿನದಿಂದ ದಿನಕ್ಕೆ ಅತಿ ಆಗ್ತಾ ಇದೆ ಅಣ್ಣ. ಇವಳಿಗೆ ಸರಿಯಾಗಿ ಗ್ರಹಚಾರ ಬಿಡಿಸ್ಲಿಲ್ಲ ಅಂದರೆ ಅಟ್ಟಕ್ಕೆ ಏರ್ತಾಳೆ. ಇಲ್ಲ, ಇಷ್ಟಕ್ಕೆ ಇವಳನ್ನ ಸುಮ್ಮನೆ ಬಿಡಬಾರ್ದು. ನಡಿ ಖಾತೆಗೆ. ಯಾರು? ನಾನು. ಇಲ್ಲಪ್ಪ, ಒಂದು ತಿಂಗಳು ಯಾವ ಗಾಡಿನೂ ಬಿಡಬಾರ್ದು ಅಂತ ನನಗೆ ಭಟ್ರು ಹೇಳಿದ್ದಾರೆ. ಏನು ಮಗೀತಾ, ಏನು ಎಲೆಕ್ಷನ್ ಫಾರಂ ಫಿಲಪ್ ಮಾಡ್ತಾ ಇದೆಯಾ? ನಾಮಿನೇಷನ್ ಫಾರಮು? ಸರ್ ಸರಿ ಬರೆಯಮ್ಮ. ಯಾಕಮ್ಮ ಗೀತಾ, ಗೊತ್ತಾಗ್ಲಿಲ್ವಾ? ಇಲ್ಲ ತಾತ.
ಏನಮ್ಮ ಈಗ ಹೇಳ್ತೀಯ ನೀನು? ನಿಂತ್ಕೋಬೇಕಂದ್ರೆ ಇಷ್ಟು ಅಮೌಂಟ್ ಅಂತ ಡಿಪಾಸಿಟ್ ಮಾಡಬೇಕು. ಈಗ ದುಡ್ಡು ಏನಮ್ಮ ಮಾಡ್ತೀಯ? ಗೀತಾ, ಸದ್ಯಕ್ಕೆ ಇಷ್ಟಿದೆ ಕಣೆ, ನೀವೇನು ವರಿ ಮಾಡ್ಕೊಂಬೇಡ. ಫ್ರೆಂಡ್ಸ್ ಅಂದ್ರೆ ಬರೀ ಸುಖಕ್ಕೆ ಮಾತ್ರ ಅಲ್ಲ, ದುಃಖಕ್ಕೂ ಜೊತೆಗಿರ್ತೀವಿ. ಇನ್ನ ಅರ್ಧ ಗಂಟೆ ಟೈಮ್ ಕೊಡು, 10,000 ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಗೀತಾ, ನನ್ನ ಅಕೌಂಟ್ ಅಲ್ಲೂ ಒಂದ್ 18,000 ಇದೆ. ನನ್ ಬ್ಯಾಂಕ್ ಅಲ್ಲಿ ಹೋಗಿ ಹೇಗೋ ಬಿಡಿಸ್ಕೊಂಡ್ ಬರ್ತೀನಿ, ಅಲ್ಲಿವರೆಗೂ ವೈಟ್ ಮಾಡು. ಕೊಡಮ್ಮ, ನಾನ್ ಫಿಲ್ ಮಾಡ್ಕೊಡ್ತೀನಿ. ತಗೊಳ್ಳಿ ತಾತ. ತಗು ಗೀತಾ. ನಿಮ್ಗೆಲ್ಲ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಗೀತಾ, ನಿನ್ ಗೆಲ್ವು ನಮ್ ಗೆಲ್ವು ಇದ್ದಂಗಲ್ಲ. ನಮ್ ಫ್ರೆಂಡ್ಸ್ ಹೈಯರ್ ಪೊಸಿಷನ್ ಹೋಗ್ತಾ ಇದಾರೆ ಅಂದ್ರೆ ನಮಗ್ ಖುಷಿ ಆಗ್ದಂಗ ಇನ್ ಯಾರಿಗಾಗುತ್ತೆ ಹೇಳು? ನೀನ್ ಏನು ತಲೆ ಕೆಡ್ಸ್ಕೊಂಬೇಡ. ನಿನ್ ಬ್ಯಾಂಕ್ ಹತ್ರ ಹೋಗ್ತಾ ಇರು, ನಾವ್ ಅಲ್ಲೇ ಬಂದ್ ಜಾಯಿನ್ ಆಗ್ತೀವಿ. ಗೀತಾ, ಈ ನಾಮಿನೇಷನ್ ಫೈಲ್ ಎಲ್ಲ ಸರಿಯಾಗಿ ಇದೆಯಮ್ಮ. ಇದನ್ನ ನೀನು ತಗೊಂಡೋಗಿ ಫಾರ್ಮ್ ಸಮೇತ DD ಕಟ್ಟಬೇಕಾಗುತ್ತೆ. ನೀನು ಹೋಗಬೇಕಾದ್ರೆ ಒಂದು 10-11 ಜನ ಸೈನ್ ಹಾಕಿಸ್ಕೊಂಡು ಕರ್ಕೊಂಡು ಹೋಗಬೇಕಾಗುತ್ತೆ. ಸರಿ ತಾತ, ನಿಮ್ಮಿಬ್ರಿಗೂ ತುಂಬ ಥ್ಯಾಂಕ್ಸ್. ಒಳ್ಳೇದಮ್ಮ, ಶ್ರೀರಾಮನಿಗೆ ಅಳಿಲು ಸಹಾಯ ಮಾಡ್ದಂಗೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆಗಿದ್ದಾರೆ. ನೀನೇನು ಹೆದರಬೇಡಮ್ಮ, ನಿಮ್ಮ ಜೊತೆಗೆ ನಾವಿದ್ದೀವಿ, ನಮ್ಮ ಆಶೀರ್ವಾದ ನಿಮಗಿರುತ್ತೆ. ನಿನಗೆ ಒಳ್ಳೇದಾಗಲಿ, ಹೋಗ್ಬಾ ತಾಯಿ. ಅಲ್ಲ, ನಿನೀಗ ಡೈರೆಕ್ಟಾಗಿ ಹೋಗೇ ಮಾತಾಡ್ಬೇಕು ಅವಳ ಜೊತೆ? ಫೋನಲ್ಲಿ ಮಾತಾಡಿದ್ರೆ ಸಾಲ್ದ? ಅಲ್ಲ, ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಈಗ ನೀನು ಜನಪ್ರತಿನಿಧಿ, ನೀನು ಹಂಗೆಲ್ಲ ಸುಮ್ ಸುಮ್ಮನೆ ಬೇಕಾಬಿಟ್ಟು ಓಡಾಡೋಂಗಿಲ್ಲ ತಂಗಿಮ್ಮ. ಅವಳ ಮನೆ ಮುಂದೆ ಹೋಗಿನೋ ಅಥವಾ ರೋಡಲ್ಲೆಲ್ಲ ಗಲಾಟೆ ಮಾಡಿದ್ರೆ ಅದು ಸರಿ ಇರಲ್ಲ, ಜನ ನೋಡಿದ್ರೆ ಬೇರೆ ಥರ ಅರ್ಥ ಆಗುತ್ತೆ ಅದಕ್ಕೆ. ಅವಳು ಹೇಗಣ್ಣ ಈ ಥರ ಡಿಸಿಷನ್ ತಗೊಳ್ಳೋದಕ್ಕೆ ಸಾಧ್ಯ? ಅವಳನ್ನ ಹೀಗೆ ಬಿಟ್ಟರೆ ನನ್ನ ಎದುರಾಳಿ ಆಗ್ತಾಳೆ. ಅವಳು ಸೊಕ್ಕ ಮುರಿಲೇಬೇಕು, ಅವಳಿಗೆ ತಕ್ಕ ಶಾಸ್ತಿ ಮಾಡಬೇಕು. ಅಲ್ಲಿವರೆಗೂ ನನಗೆ ನೆಮ್ಮದಿ ಇಲ್ಲ. ಗೀತಾ ಎಲೆಕ್ಷನ್ ನಿಂತ್ಕೋತಿದ್ದಾಳ, ನನಗೆ ನಂಬೋಕೆ ಆಗ್ತಾ ಇಲ್ಲ. ಹೌದು, ಈ ನಿರ್ಧಾರ ಯಾವಾಗ ತಗೊಂಡ್ಲ ಅವಳು? ಬೀಗ್ರೆ, ಅವಳು ಮಾಡಿರೋ ನಿರ್ಧಾರನೆಲ್ಲ ನಾವು ಒಪ್ಕೊಳಕಾಗತ್ತಾ? ಇದ್ರ ಬಗ್ಗೆ ಮಾತಾಡ್ಬೇಕು ಅಂತಾನೆ ನಿಮ್ಮನ್ ಕರ್ಸಿದ್ದು. ನಾನು ಎಷ್ಟೋ ಹೇಳ್ದೆ, ಅವಳು ನನ್ನ ಮಾತೇ ಕೇಳ್ತಿಲ್ಲ. ದಯವಿಟ್ಟು ನೀವೇ ಅವಳಿಗೆ ಬುದ್ಧಿ ಹೇಳ್ಬೇಕು. ಈ ಎಲೆಕ್ಷನ್ ಸಹವಾಸ ಎಲ್ಲ ಬೇಡ, ಅಳಿಯಂದ್ರ ಜೊತೆ ಮದುವೆ ಮಾಡ್ಕೊಂಡು ಖುಷಿಯಾಗಿರು ಅಂತ ಹೇಳಿದ್ರೆ ನನ್ ಮೇಲೆ ರೇಗಾಡದ್ಲು. ಅವಳು ಹೇಳಿದ್ದೆಲ್ಲ ಸರಿ ಅನ್ನೋ ತರ ಆಡ್ತಾಳೆ. ತಿಳುವಳಿಕೆ ಕಡಿಮೆ ಅಂದ್ರೆ ಅದು ಇಲ್ಲ, ಚೆನ್ನಾಗೆ ಓದ್ಕೊಂಡಿದ್ದಾಳೆ. ನೀವೇ ಹೇಳಿ, ನಮ್ಮಂಥವ್ರಿಗೆ ಈ ಎಲೆಕ್ಷನ್ ಎಲ್ಲ ಬೇಕಾ? ದಯವಿಟ್ಟು ಅವಳಗ್ ನೀವೇ ಸ್ವಲ್ಪ ಬುದ್ಧಿ ಹೇಳಿ. ಅಲ್ಲ, ಈ ವಿಷಯನ ನಾನು ಅವಳಿಗೆ ಹೇಗೆ ಹೇಳೋಕೆ ಸಾಧ್ಯ? ಅವಳಿಗೆ ಆಸೆ ಇದ್ರೆ, ಅವಳ ಮೇಲೆ ಅವಳಿಗೆ ನಂಬಿಕೆ ಇದ್ರೆ ನಿಂತ್ಕೊಳ್ಳಿ ಬಿಡಿ. ಅಲ್ಲ, ನೀವು ಹೀಗೆ ಹೇಳಿದ್ರೆ ಹೇಗೆ? ಅವಳಿಗೆ ಯಾರು ಸಪೋರ್ಟ್ ಮಾಡಿಬಿಟ್ರೆ ಇನ್ನೂ ಹೆಚ್ಚು ಮಾಡ್ತಾಳೆ. ಮೊಂಡಿ, ದೊಡ್ಡ ಮೊಂಡಿ ಅವಳು. ನನಗಂತೂ ಅವಳು ಎಲೆಕ್ಷನ್ಗೆ ನಿಲ್ಲೋದು ಸ್ವಲ್ಪನೂ ಇಷ್ಟ ಇಲ್ಲ. ನಿಮಗೆ ಗೊತ್ತಿದೆ ಅಲ್ವಾ, ಈಗಲೇ ಬೀಗ್ರನ್ನ ಕೊಂದಿದ್ದಾಳೆ ಅನ್ನೋ ಆರೋಪದಲ್ಲಿ ಅವಳು ಓಡಾಡ್ತಿದ್ದಾಳೆ. ಇಷ್ಟೆಲ್ಲ ಇಟ್ಕೊಂಡು ಅವಳು ಹೇಗೆ ಕಂಟೆಸ್ಟ್ ಮಾಡ್ತಾಳೆ? ಈಗಲೇ ಅವಳ ಬಗ್ಗೆ ಪತ್ರಿಕೆನಲ್ಲಿ ಟಿವಿಲೆಲ್ಲ ಬರ್ತಾ ಇದೆ. ಅವಳಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಆ ಭಯನೇ ನನಗೆ ಕಾಡ್ತಾ ಇದೆ.